ಪರಬ್ರಹ್ಮ ಸ್ವರೂಪಂ ಭಜೆ ಪಾಂಡುರಂಗಂ. ಸಮಸ್ತ ಹಂಸವಾಹಿನಿ ವೀಕ್ಷಕರಿಗೆ ಶುಭಮಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ಶುಕ್ರವಾರ, ಈ ವರ್ಷದ್ದು ಕೊನೆಯ ಶುಕ್ರವಾರ, ಕೊನೆಯ ದಿನ. ಯಾಕಂದರೆ ಶುಕ್ರವಾರ ಅಮಾವಾಸ್ಯೆಯಂದು ವರ್ಷದ ಕೊನೆಯ ಅಮಾವಾಸ್ಯೆ. ಶ್ರೀ ವಿಳಂಬಿ ನಾಮದ ಸಂವತ್ಸರ, ಶಿಶಿರ ಋತು, ಫಾಲ್ಗುಣ ಮಾಸಿ, ಕೃಷ್ಣಪಕ್ಷ ಅಮಾವಾಸ್ಯೆಯಂದು ಈ ದಿನ ಹೊಸ ವರ್ಷಕ್ಕೆ, ಅಂದರೆ ಯುಗಾದಿ ಹಬ್ಬಕ್ಕೆ ವಿಳಂಬಿ ನಾಮದ ಸಂವತ್ಸರ ಹೋಗಿ ಶ್ರೀ ವಿಕಾರಿ ನಾಮದ ಸಂವತ್ಸರ ಬರುವಂಥದ್ದು ದಿನಗಿಂತ ಮುಂಚೆ ಈ ಅಮಾವಾಸ್ಯೆ ಹಾಗೂ ಶುಕ್ರವಾರ ರೇವತಿ ನಕ್ಷತ್ರ ಕೊನೆಯ ನಕ್ಷತ್ರ ನೋಡಿ. ಈ ಶುಕ್ರವಾರ ಅದು ವಿಶೇಷವಾಗಿ ದೇವಿ ಆರಾಧನೆ ಮಾಡಬೇಕು ಹಾಗೂ ಅವರ ಮನೆಯಲ್ಲಿರುವಂಥ ಕುಲದೇವತೆಯನ್ನು ಆರಾಧನೆ ಮಾಡಿದರೆ ತುಂಬ ಒಳ್ಳೆ ಹಾಗೂ ಅವ್ರದ್ದು ಒಂದು ಶ್ರೇಯಸ್ಸು, ಯಶಸ್ಸು, ಅವ್ರು ಮಾಡೋ ಉದ್ಯೋಗ ಹಾಗೂ ಅದರಲ್ಲೂ ಕೂಡ ವಿಶೇಷವಾಗಿ ಗೃಹಿಣಿಯರು ಈ ಒಂದು ಶುಕ್ರವಾರನ ಮನೆಯಲ್ಲಿ ಅವ್ರ ಕುಲದೇವತೆ ಆಗಲಿ ಅಥವಾ ಮಹಾಲಕ್ಷ್ಮಿ ರೂಪದಲ್ಲಿರುವಂಥ ಶಕ್ತಿ ದೇವಿ, ಶಕ್ತಿಪೀಠದಲ್ಲಿರುವಂಥ ದೇವಿನ ಆರಾಧನೆ ಮಾಡಿದರೆ, ಅದಕ್ಕೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದರೆ ಖಂಡಿತ ಆ ಮನೆ ಹಾಗೂ ಅವ್ರ ಕುಟುಂಬ, ಮನೆಯಲ್ಲಿರುವಂಥ ಸದಸ್ಯರು ಎಲ್ಲ ಸೇರಿ ಸುಖ ಶಾಂತಿ ಸಮೃದ್ಧಿ ಹೊಂದ್ಬೋದು. ಯಾಕಂದರೆ ಈ ಶುಕ್ರವಾರ ಕೊನೆಯ ಒಂದು ವರ್ಷದಲ್ಲಿ ನಾವು ಮಾಡುವಂಥ ಪೂಜೆನ, ಹೊಸ ವರ್ಷಕ್ಕೆ ನಾವು ಯಾವ ಥರ ನಾವು ಹೊಸ ವರ್ಷನ ಆಚರಣೆ ಮಾಡಬೇಕು ಅನ್ನೋದನ್ನ ಈ ಶುಕ್ರವಾರ ಕೊನೆಯ ಒಂದು ದಿನದಲ್ಲಿ, ಈ ಒಂದು ಶುಕ್ರವಾರದಂದು ಆ ತಾಯಿ ಮಹಾಲಕ್ಷ್ಮಿಯನ್ನು ಅವರ ಹಣಕಾಸಿನ ವಿಷಯದಲ್ಲಿ ಆಗಿರ್ಬೋದು ಅಥವಾ ಆರೋಗ್ಯದಲ್ಲಿ ವಿಷಯ ಇರ್ಬೋದು ಅಥವಾ ಅವರ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯಲ್ಲಿ ಅವರು ತೊಂದರೆ ಇದ್ದರೂ ಕೂಡ ಈ ಒಂದು ಮಹಾಲಕ್ಷ್ಮಿ ದಿನ, ಈ ಶುಕ್ರವಾರ ಮಹಾಲಕ್ಷ್ಮಿ ದಿವಸದಂದು ಅವ್ರು ಮಾಡುವಂಥ ಪೂಜೆ, ಅವ್ರು ಮಾಡುವಂಥ ಪೂಜೆಯಿಂದ ಬರುವಂಥ ಕೆಲವು ಶ್ರದ್ಧೆ ಭಕ್ತಿಯಿಂದ ಅವರು ಪೂಜೆ ಮಾಡಿದ್ದೇ ಆದರೆ ಖಂಡಿತ ಈ ಶುಕ್ರವಾರ ಸಂಪೂರ್ಣವಾಗಿ ಆ ತಾಯಿ ಲಕ್ಷ್ಮೀ ಪೂಜೆ ಮಾಡಿ ಬರುವಂಥ ಒಂದು ಮುಂದಿನ ಒಂದು ವರ್ಷ, ಒಂದು ಹೊಸ ವರ್ಷ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಬರುವಂಥ ಶ್ರೀ ವಿಕಾರಿ ನಾಮದ ಸಂವತ್ಸರದಲ್ಲಿ ಈ ಕೊನೆಯ ಒಂದು ವರ್ಷ ಬೀಳ್ಕೊಟ್ಟು ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಆ ಕಾಲಿಡುವಂಥ ಮುಂಚೆ ಬರುವಂಥ ಈ ದಿನ, ಹಿಂದಿನ ದಿನ ನಾವು ನಮ್ಮ ಮನೆ ಕುಲದೇವತೆಯನ್ನ ಪೂಜೆ ಮಾಡಿ, ಆ ಪೂಜೆ ಮಾಡಿದ್ದು ಆ ಒಂದು ಅಖಂಡ ಅಥವಾ ಆ ಒಂದು ಪೂಜೆ ಮಾಡಿದ್ದು ಅಖಂಡ ಆಶೀರ್ವಾದ, ಆ ಭಗವಂತನ ಆಶೀರ್ವಾದ ನಿಮ್ಮ ಕುಟುಂಬಕ್ಕೆ, ನಿಮಗೆ, ನೀವು ಮಾಡುವಂಥ ಉದ್ಯೋಗದಲ್ಲಿ ಆ ಭಗವಂತ ನಿಮ್ಮ ಆಶೀರ್ವಾದ ಕೊಡ್ತಾನೆ. ಹಾಗೂ ಈ ದಿನ ಮಹಾಲಕ್ಷ್ಮಿ ಪೂಜೆ ಮಾಡಿದರೆ ಹಾಗೂ ಶಕ್ತಿಪೀಠ ಅಂದರೆ ಶಕ್ತಿ ದೇವತೆಗಳಿಗೆ ಪೂಜೆ ಮಾಡಿದರೆ ನಿಮ್ಮ ಒಂದು ಆರೋಗ್ಯದಲ್ಲಿ, ನಿಮ್ಮ ಒಂದು ಮಾಡುವಂಥ ವ್ಯವಹಾರದಲ್ಲಿ ಹೊಸ ಚೈತನ್ಯ ಬರುತ್ತೆ. ಯಾಕಂದರೆ ಇಷ್ಟು ವರ್ಷ, ಈ ವರ್ಷದಲ್ಲಿ ನೀವೇನು ಕೆಲವು ಸಮಸ್ಯೆ ಇರ್ಬೋದು, ಆ ಸಮಸ್ಯೆ ಎಲ್ಲ ಹೋಗಿ ಹೊಸ ವರ್ಷಕ್ಕೆ ಬರುವಂಥ ಸಮಸ್ಯೆ ಯಾವುದೇ ಬರಬಾರ್ದು. ಆ ದೇವ್ರನ್ನ ಪೂಜೆ ಮಾಡಿ, ಆ ಖಂಡಿತ ಆ ದೇವಿನ ಪೂಜೆ ಮಾಡಿದ್ದು ಒಂದು ಆಶೀರ್ವಾದದಿಂದ ನಿಮ್ಮ ಒಂದು ಕೆಲಸ ಕಾರ್ಯಕ್ಕೆ, ಒಂದು ಹೊಸ ಉದ್ಯೋಗಕ್ಕೆ ಒಂದು ಪ್ರಯತ್ನ ಮಾಡ್ತಿರಲ್ಲ, ಆ ಪ್ರಯತ್ನ ತಕ್ಕ ನಿಮಗೆ ಫಲ ಸಿಗಬೇಕು. ಹಾಗಾಗಿ ಈ ಶುಕ್ರವಾರದಂದು ಅಮಾವಾಸ್ಯೆಯಂದು ಈ ದಿನ ಶುಕ್ರವಾರ ಕೆಲವು ತಂತ್ರ ಮಂತ್ರ ವಿದ್ಯೆಗೆ ತುಂಬ ಅನುಕೂಲ ಆಗಿರುವಂಥದ್ದು. ಶುಕ್ರವಾರದಂದು ಈ ದಿನ ರೇವತಿ ನಕ್ಷತ್ರ ಮಧ್ಯಾಹ್ನ 1:24 ಶುಕ್ರವಾರ ಅಮಾವಾಸ್ಯೆ ಮುಗಿದೋಗುತ್ತೆ. ಹಾಗಾಗಿ ಅಂದರೆ 1:24 ಮುಗಿದ ನಂತರ ಬರುವಂಥದ್ದು ಹೊಸ ವರ್ಷ ಬರುತ್ತೆ. ಆದರೂ ಕೂಡ ನಾವು ಶನಿವಾರ ಅಂತಲೇ ನಾವು ಹೊಸ ವರ್ಷ ಅಂದರೆ ಯುಗಾದಿ, ಶ್ರೀ ವಿಕಾರಿ ನಾಮೋತ್ಸವ ಸಂವತ್ಸರ ಅಂತ ಶನಿವಾರ ನಾವು ಪಾಡ್ಯ ಅಂತ ಹೇಳ್ತೀವಿ.
ಈ ಪಾಡ್ಯಗಿಂತ ಮುಂಚೆ ಬರೋದು ಈ ದಿನ ಅಮಾವಾಸ್ಯೆಯಂದು ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಪ್ರಗತಿ ಹೊಂದಬೇಕಾದ್ರೆ ಆ ಲಕ್ಷ್ಮೀ ಪೂಜೆ ಮಾಡಿ, ಆ ದೇವಿ ಆರಾಧನೆ ಮಾಡಿ, ಅಥವಾ ಒಂದು ದೇವಿ ಒಂದು ಶಕ್ತಿಪೀಠ ಆ ಒಂದು ಮಂದಿರಕ್ಕೆ ಹೋಗಿ, ಅಥವಾ ಆ ಮಂದಿರದಲ್ಲಿ ಇರುವಂಥ ಒಂದು ಕೆಲವು ಶಕ್ತಿ ಇರುತ್ತೆ, ಕೆಲವೊಂದು ವಿಶೇಷವಾದ ಶಕ್ತಿಯುಳ್ಳ ದೇವಸ್ಥಾನಕ್ಕೆ ನೀವು ಹೋಗಿ ಆ ದರ್ಶನ ಮಾಡ್ಕೊಂಡು ಬನ್ನಿ. ಅಲ್ಲಿರುವಂಥ ಪಾಸಿಟಿವ್ ಎನರ್ಜಿನ ನೀವು ಪಡ್ಕೊತೀರಿ. ಹಾಗಾಗಿ ಮತ್ತು ಈ ದಿನ ಶುಕ್ರವಾರ ಕೆಲವು ಹೋಮ ಹವನ ಇದರಿಂದ ಕೂಡ ಕೆಲವು ಶಕ್ತಿ ನಾವು ಪಡ್ಕೊಬೋದು. ಯಾಕಂದರೆ ಶುಕ್ರವಾರ ಬರೋ ಈ ಅಮಾವಾಸ್ಯೆ ದಿವಸ ಕೆಲವೊಂದು ವಿಶೇಷವಾದ ಶಕ್ತಿಗಳನ್ನು ನಾವು ಪಡ್ಕೊಬೇಕಾದ್ರೆ ಕೆಲವು ಯಂತ್ರ ಮಂತ್ರ ಸಿದ್ಧಿ ಮಾಡುವಂಥ ದಿವಸ ಅಂತ ಹೇಳ್ಬೋದು. ಯಾಕಂದರೆ ಈ ದಿನ ಯಂತ್ರ ಮಂತ್ರ ಸಿದ್ಧಿ ಮಾಡುವಂಥ ಈ ಅಮಾವಾಸ್ಯೆ ತುಂಬ ವಿಶೇಷವಾಗಿರೋದು. ಹಾಗಾಗಿ ಈ ಶುಕ್ರವಾರದಂದು ನೀವು ಮಾಡುವಂಥ ಪೂಜೆ, ನೀವು ಮಾಡುವಂಥ ಕೆಲವು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಆಗಬೇಕಾದ್ರೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ, ಖಂಡಿತ ನಿಮಗೆ ಲಾಭ ಆಗುತ್ತೆ. ನಿಮ್ಮ ಆರೋಗ್ಯ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ, ಧನ ಸಂಪತ್ತು ಕೂಡ ನಿಮಗೆ ಪ್ರಾಪ್ತಿ ಆಗುತ್ತೆ. ಮತ್ತು ಈ ಶುಕ್ರವಾರದಂದು ವಿಶೇಷವಾಗಿ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ಹಾಗೂ ಗೃಹಿಣಿಯರು ಈ ಶುಕ್ರವಾರ ತಲೆಯಿಂದ ಸ್ನಾನ ಮಾಡಿ, ಕುಂಕುಮ ಇಟ್ಟು, ಮನೆಯಲ್ಲಿ ಮೇನ್ ಡೋರ್ ಅಂದರೆ ನಾವು ಮುಖ್ಯದ್ವಾರ ಅಂತ ಹೇಳ್ತೀವಲ್ಲ, ಆ ಮುಖ್ಯದ್ವಾರಕ್ಕೆ ಅಲಂಕಾರ ಪೂಜೆ ಮಾಡಿ, ಪೂಜೆ ಮಾಡಿಬಿಟ್ಟು ತುಳಸಿನ ಪೂಜೆ ಮಾಡಿ, ಹಾಗೂ ತುಳಸಿ ಪೂಜೆ ಮಾಡಿದ ನಂತರ ಮನೆಯಲ್ಲಿರುವಂಥ ನಿಮ್ಮ ಮನೆ ದೇವರು ಅಂದರೆ ಕುಲದೇವತೆ ಪೂಜೆ ಮಾಡಿ. ಇದರಿಂದ ನೀವು ಮಾಡುವಂಥ ಈ ಪೂಜೆಯಿಂದ ಸಕಲ ದಾರಿದ್ರ್ಯತೆಗಳು ಕೂಡ ಸಂಪೂರ್ಣವಾಗಿ ಮುಕ್ತಿ ಹೊಂದುತ್ತವೆ. ಯಾಕಂದರೆ ಈ ದಿನ ಮಾಡುವಂಥ ಪೂಜೆ, ಈ ದಿನ ಮಾಡುವಂಥ ಪೂಜೆಯಿಂದ ನಿಮ್ಮ ಮನೆಯಲ್ಲಿ ಶಾಂತಿ, ಸಹನೆ ಹಾಗೂ ಮನೆಯಲ್ಲಿ ಒಂದು ಹೊಸ ವಾತಾವರಣ ಬರುತ್ತೆ. ಯಾಕಂದರೆ ಮನೆಯಲ್ಲಿರುವಂಥ ಕೆಲವು ಮನಸ್ಸು ಚಂಚಲತೆ ಇರುವಂಥ ಮನೆಯಲ್ಲಿ ಕೆಲವೊಂದು ಮಾನಸಿಕವಾಗಿ ವ್ಯಥೆ ಆಗೋದು, ಮಾನಸಿಕವಾಗಿ ಚಂಚಲತೆ ಇರುವಂಥವರು ಈ ಒಂದು ದಿನ ಪೂಜೆ ಮಾಡಿದ್ದೆ ನಿಜ ಆದರೆ ಖಂಡಿತವಾಗಿ ಮನೆಯಲ್ಲಿ ತುಂಬ ಸಂತೋಷವಾಗಿರ್ಬೋದು, ಆನಂದವಾಗಿರ್ಬೋದು, ಹಾಗೂ ಮನೆಯಲ್ಲಿ ಯಾವುದೇ ರೀತಿ ಒಂದು ಕೆಲವೊಂದು ವಿಷಯದಲ್ಲಿ ಕೆಲವು ಸೋಮಾರಿತನ ಅಂತ ಹೇಳ್ತಾರಲ್ಲ, ಆ ಸೋಮಾರಿತನ ಅದು ಬಿಟ್ಟು ಹೋಗುತ್ತೆ. ಕೆಲವು ಮನೆಯಲ್ಲಿ ಕೆಲವು ಮನಸ್ತಾಪ ಇರುವವರು ಈ ದಿನ ಮಾಡುವಂಥ ಪೂಜೆಯಿಂದ ಲವಲವಿಕೆ ಇರುತ್ತೆ, ಸಂತೋಷ ಹಾಗೂ ಅವ್ರ ಮುಖದಲ್ಲಿ ಕಾಂತಿ ಕೂಡ ಬರುತ್ತೆ. ಈ ಒಂದು ದಿನ ಪೂಜೆ ಮಾಡಿ ಈ ಮಾಡಿದ ಪೂಜೆಯಿಂದ ಕೆಲವು ಹೆಣ್ಮಕ್ಕಳು ಅಂದರೆ 5 ಜನ ಹೆಣ್ಮಕ್ಕಳನ್ನು ಕರ್ಕೊಂಬಂದು ಕೆಲವು ಪ್ರಸಾದ ಆಗ್ಬೋದು, ಅವ್ರ ಕಡೆಯಿಂದ ಕೆಲವು ಹಣ್ಣು ಹಂಪಲ ಅಥವಾ ವಿಳ್ಯದೆಲೆ ಮುಖಾಂತರವಾಗಿ ತಾಂಬೂಲ ಸಮೇತವಾಗಿ ಅವ್ರನ್ನ ಕೆಲವು ಪ್ರಸಾದ ಕೊಟ್ಟು ಕಳಿಸಿದರೆ ನಿಮ್ಮ ಮನೆಗೆ ಮತ್ತು ನಿಮಗೆ ತುಂಬ ತುಂಬ ಅಂದರೆ ತುಂಬ ಶುಭ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ಇವತ್ತು ಕೆಲವೊಂದು ಪೂಜಾ ವಿಧಾನಗಳಲ್ಲಿ ಕೆಲವು ಸದಾಚಾರ ಹೋಮ ಮಾಡ್ತಾರೆ, ಕೆಲವು ವಾಮಾಚಾರ ಹೋಮ ಮಾಡ್ತಾರೆ, ಕೆಲವು ಹೊರಗಡೆ ಜನ ಕೆಲವು ಮಂತ್ರ ಸಿದ್ಧಿ, ಕೆಲವು ಮಂತ್ರ ತಂತ್ರ ಮಾಟ ಮಂತ್ರಕ್ಕೆ ಈ ದಿನ ಕೂಡ ತುಂಬ ವಿಶೇಷವಾಗಿರೋದು. ಈ ದಿನ ಕೂಡ ಕೆಲವೊಂದು ಜನ ಮಂತ್ರ ಕೆಲವು ಮಂತ್ರ ಪಡಿಬೇಕಾದ್ರೆ ಕೆಲವು ಸಿದ್ಧಿ ಆಗಬೇಕಂದ್ರೆ ಈ ದಿನ ಕೆಲವು ಯಂತ್ರ ಮಂತ್ರದಿಂದ ಕೆಲವು ವಿಶೇಷವಾದ ಕೆಲವು ಜ್ಞಾನ ಪಡಿತಾರೆ. ಕೆಲವು ಯಂತ್ರನ ಸಿದ್ಧಿ ಮಾಡ್ಕೊಬೇಕಾದ್ರೆ ಈ ಅಮಾವಾಸ್ಯದಂದು ತುಂಬ ವಿಶೇಷವಾಗ ಆ ಜ್ಞಾನ ಪಡಿಬೇಕಾದ್ರೆ ಈ ದಿನ ತುಂಬ ವಿಶೇಷವಾಗಿರೋದು. ಹಾಗೂ ಇದರಿಂದ ಕೆಲವು ಯಾವುದೇ ಕೆಲವು ಕಾಯಿಲೆಗಳು ಅಂದರೆ ಕೆಲವು ರೋಗ ರುಜಿನಗಳು ಕೆಲವು ವ್ಯಾಧಿಗಳು ಕೂಡ ಈ ದಿನ ಮಾಡಿದ ಆ ಸಿದ್ಧಿಯಿಂದ ಭಾರಿ ಒಳ್ಳೆಯದಾಗುತ್ತೆ. ಈಗ ಈ ದಿನ ದ್ವಾದಶಿ ರಾಶಿ ಫಲಗಳು. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿ ಇವತ್ತು ನಿಮ್ಮಲ್ಲಿರುವಂಥ ಜನ ಅಥವಾ ನಿಮ್ಮ ಬಂಧು ಆಗ್ಬೋದು, ಮಿತ್ರರಾಗ್ಬೋದು, ಅವ್ರ ಕಡೆಯಿಂದ ಕೆಲವು ಮಾತು ಕೆಟ್ಟ ಮಾತು ಹೇಳ್ಬೋದು, ನಿಮ್ಮ ಒಂಥರ ಕೆಲವು ಮಾನಸಿಕವಾಗಿ ಮನಸ್ಸು ಚುಚ್ಚುವಂಥ ಮಾತಾಡ್ಬೋದು. ಹೀಗಾಗಿ ನೀವು ಯಾವುದಕ್ಕೂ ಹೆದರದೆ ಯಾವುದಕ್ಕೂ ವಿಚಾರ ಮಾಡದೆ ತಾಳ್ಮೆಯಿಂದಿರಬೇಕು. ಯಾಕಂದರೆ ಅಷ್ಟಮ ಗುರು ನಿಮ್ಮ ಮೇಷರಾಶಿಗೆ ಇರಬೇಕಾದ್ರೆ ಅಷ್ಟಮ ಗುರುವಿಂದ ಕೆಲವು ಈ ಥರ ಆಗೋದು ಸಹಜ.
ಅವಮಾನ ಆಗೋದು, ಅಪಮಾನ ಆಗುವಂಥದ್ದು. ಹೀಗಿರಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದಿರಬೇಕು. ತಾಳ್ಮೆ ಇದ್ದಷ್ಟು ಅದು ನಿಮಗೆ ಲಾಭ. ಹಾಗೂ ಇದರಿಂದ ಗುರುವಿನ ಒಂದು ಆಶೀರ್ವಾದ ತುಂಬ ತುಂಬ ಪ್ರಮುಖವಾಗಿರೋದು. ಗುರುವಿನ ಸ್ತೋತ್ರ, ಗುರುವಿನ ಒಂದು ಆಶೀರ್ವಾದ, ಅಥವಾ ಗುರುವಿನ ಒಂದು ಮಠ ಆಗ್ಬೋದು, ಅಥವಾ ಗುರು ರಾಘವೇಂದ್ರ ಒಂದು ಮಂದಿರಕ್ಕೆ ಹೋಗಿ ಆಶೀರ್ವಾದ ಪಡ್ಕೊಂಡ್ಬನ್ನಿ, ದರ್ಶನ ಮಾಡ್ಕೊಂಡ್ಬನ್ನಿ. ಈ ದಿನ ಮೇಷರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಅವರು ಹಣಕಾಸಿನ ವಿಷಯದಲ್ಲಿ ಉತ್ತಮವಾಗಿದೆ. ಹಾಗೂ ಈ ದಿನ ಅದೃಷ್ಟದ ಸಂಖ್ಯೆ ಅವರಿಗೆ 9 ಆಗುತ್ತೆ. ಬಣ್ಣ ಕೆಂಪು ಬಣ್ಣ ಆಗುತ್ತೆ, ಶುಭ ಆಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ನೀವು ಬೆಳಗಿನ ಜಾವ ಎದ್ದು ಅದೇನು ಮನಸ್ಸು ನಿಶ್ಚಿಂತೆಯಿಂದ ಏಳ್ತಿರಲ್ಲ, ಆ ಒಂದು ಮುಂಜಾನೆಯ ಒಂದು ಒಂದು ವಾತಾವರಣ ನಿಮಗೆ ತುಂಬ ಲವಲವಿಕೆ ಇರುತ್ತೆ. ಈ ಲವಲವಿಕೆಯಿಂದ ಆ ಒಂದು ಚಟುವಟಿಕೆ, ನಿಮ್ಮ ಒಂದು ಮೈಂಡ್ ಫ್ರೆಶ್ನೆಸ್ಸು ನಿಮ್ಮ ಆಡೋ ಕೆಲಸಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಇದರಿಂದ ಕೆಲವು ಜನ ನಿಮ್ಮನ್ನು ತುಂಬ ಗೌರವಿಸ್ತಾರೆ, ಆ ಗೌರವ ನಿಮಗೆ ಆ ಒಂದು ಪ್ರಶಂಸೆ ಕೊಡ್ತಾರೆ, ಹಾಗೂ ನಿಮ್ಮ ಮಾಡುವಂಥ ಕೆಲಸಕ್ಕೆ ಜನ ಸ್ಪಂದನೆ ಕೊಡ್ತಾರೆ. ಹಾಗಾಗಿ ನೀವು ಕೆಲವೊಂದು ವಿಷಯದಲ್ಲಿ ಮಾತಲ್ಲಿ ಸ್ವಲ್ಪ ನಾಲಿಗೆ ಬಿಗಿ ಹಿಡಿದು ಮಾತಾಡಿದ್ರೆ, ಸೂಕ್ಷ್ಮವಾಗಿ ಮಾತಾಡಿದ್ರೆ ನಿಮ್ಮ ಕೆಲಸ ಕಾರ್ಯ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನೂ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಗೌರವ ಸಿಗುತ್ತೆ. ಆದರೆ ಯಾವುದೇ ಕೆಲಸಕ್ಕೆ ಸ್ವಲ್ಪ ತಾಳ್ಮೆ ಇರಲಿ, ಶುಭ ಆಗುತ್ತೆ, ಒಳ್ಳೆಯದಾಗಲಿ. ಈ ದಿನ ನಿಮ್ಮ ಅದೃಷ್ಟದ ಸಂಖ್ಯೆ 2 ಆಗುತ್ತೆ. ಬಣ್ಣ ಬಿಳಿ ಬಣ್ಣ ಆಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಇವತ್ತು ನಿಮ್ಮ ಒಂದು ಗ್ರಹಗತಿಗಳು ಅಷ್ಟು ಒಂದು ಶುಭ ಇಲ್ಲ. ಹಾಗಾಗಿ ಇವತ್ತು ನಿಮಗೆ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಆ ಕೆಲಸದಲ್ಲಿ ಆಸಕ್ತಿ ಇರುವುದಿಲ್ಲ. ನಿಮ್ಮ ಮಕ್ಕಳು, ನಿಮ್ಮ ಪತ್ನಿ ಅವರೇ ನಿಮಗೆ ಕೆಲವರಿಂದ ಮಾತುಕತೆಯಲ್ಲಿ ಸ್ವಲ್ಪ ಅಷ್ಟು ಸ್ಪಂದನೆ ಕೊಡೋದಿಲ್ಲ. ಹಾಗಾಗಿ ತುಂಬ ತಾಳ್ಮೆ ಇರ್ರಿ. ಇವತ್ತು ನಿಮ್ಮ ಹಣಕಾಸಿನ ವಿಷಯದಲ್ಲಿ ಅಷ್ಟೇನು ಒಂದು ಉತ್ತಮವಾಗಿಲ್ಲ. ಇದರಿಂದ ನೀವು ಸ್ವಲ್ಪ ಶಾಂತವಾಗಿ ತಾಳ್ಮೆಯಿಂದ ನಿಮ್ಮ ಕೆಲಸ ನೀವು ಮಾಡಿ ಒಳ್ಳೆಯದಾಗುತ್ತೆ. ಈ ದಿನ ನಿಮ್ಮ ಅದೃಷ್ಟದ ಸಂಖ್ಯೆ 7 ಆಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು ಅಥವಾ ಹಳದಿ ಆಗುತ್ತೆ, ಅರಿಶಿನ ಬಣ್ಣ ಆಗುತ್ತೆ, ಶುಭ ಆಗಲಿ, ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಇವತ್ತು ವಿಶೇಷವಾಗಿ ಹೇಳ್ಬೇಕಂದ್ರೆ, ಕೆಲವೊಂದು ಮನೆ ಆಲ್ಟ್ರೇಷನ್ ಮಾಡ್ತಾರಲ್ಲ, ಮನೆ ಒಳಗಡೆ ಇರುವಂಥ ಕೆಲವು ಆಲ್ಟ್ರೇಷನ್ ಮಾಡೋರು ಮಾಡುವಂಥ ಜನ ಈ ದಿನ ಅವರು ತುಂಬ ಒಳ್ಳೆಯದಾಗುತ್ತೆ. ಹಾಗೂ ಈ ದಿನ ಕೆಲವೊಂದು ವಿಷಯದಲ್ಲಿ ಪತಿ ಪತ್ನಿಯಲ್ಲಿ ಕೆಲವು ಸಮಸ್ಯೆ ಬರುವಂಥದ್ದು ಇರುತ್ತೆ. ತುಂಬ ತಾಳ್ಮೆಯಿಂದ ಪತ್ನಿ ಜೊತೆ ಮಾತಾಡಿ, ಮತ್ತು ಹಾಗೂ ಕೆಲವು ಹೊರಗಡೆ ವ್ಯವಹಾರ ಮಾಡುವಂಥ ವಿಷಯದಲ್ಲಿ ಅವ್ರಿಗೂ ಲಾಭ ಇದೆ. ಆದರೆ ಪತಿ ಪತ್ನಿಯಲ್ಲಿ ಕೆಲವು ಅಂಡರ್ಸ್ಟ್ಯಾಂಡಿಂಗ್ ಇರುವುದಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಆ ಟೈಮಲ್ಲಿ ನೀವು ಸ್ವಲ್ಪ ಸಮಾಧಾನವಾಗಿ ಶಾಂತಿ ರೀತಿಯಲ್ಲಿ ಅವ್ರ ಜೊತೆ ಮಾತುಕತೆ ಆಡಿದರೆ ಯಾವುದೇ ಒಂದು ಸಮಸ್ಯೆ ಎದುರಾಗುವುದಿಲ್ಲ. ಜಾಗೃತಿ ಇರಲಿ. ಈ ದಿನ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 3 ಆಗುತ್ತೆ. 3 ಬಣ್ಣ ಹಸಿರು ಬಣ್ಣ ಆಗುತ್ತೆ, ಶುಭ ಆಗುತ್ತೆ, ಒಳ್ಳೆಯದಾಗಲಿ. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯಲ್ಲಿ ಈಗ ಸಿಂಹ ರಾಶಿಯವರು ತುಂಬ ಬುದ್ಧಿವಂತರು. ನೀವು ಎಷ್ಟು ಬುದ್ಧಿವಂತರು ಇರ್ತೀರಾ ಅದಕ್ಕಿಂತ ಬುದ್ಧಿವಂತರು ಇರ್ತಾರೆ. ಹಾಗಾಗಿ ನಾನೇ ಬುದ್ಧಿವಂತ ಅನ್ನೋದಕ್ಕಿಂತ ನಾವು ಎಷ್ಟು ಬುದ್ಧಿವಂತ ಜ್ಞಾನವಂತ ಇದ್ರೂ ಕೂಡ ಅದನ್ನು ತೋರಿಸ್ಕೊಳ್ಳದೆ ನಾವು ಏನು ಗೊತ್ತಿರುತ್ತೆ ಇದ್ರೆ ತುಂಬ ಒಳ್ಳೆಯದು. ಯಾಕಂದರೆ ನಮಗಿಂತ ಬುದ್ಧಿವಂತರು ಇರ್ತಾರೆ ಅನ್ನೋದು, ನಮಗಿಂತ ಬುದ್ಧಿವಂತರು ಮುಂದೆ ನಮಗೆ ಸಿಗ್ತಾರೆ ಅನ್ನೋದು ಜ್ಞಾಪಕ ಇಟ್ಕೊಬೇಕು. ಈ ದಿನ ಹಣಕಾಸಿನ ವಿಷಯದಲ್ಲಿ ಅಲ್ಪವಾಗಿ ಅಷ್ಟು ಸಮಾಧಾನ ಇರೋದಿಲ್ಲ. ಆದರೂ ಕೂಡ ಯಾವುದೇ ರೀತಿಯಲ್ಲಿ ನಾನೇ ಬುದ್ಧಿವಂತ, ನಾನು ಜ್ಞಾನಿವಂತ ಅಂತ ಕೆಲವು ಜನರತ್ರ ನೀವು ಹೇಳ್ಕೊಬೇಡಿ, ತುಂಬ ಅವಮಾನ ಆಗ್ತೀರಾ, ಜಾಗೃತಿ ಇರಲಿ. ಈ ದಿನ ನಿಮ್ಮ ಅದೃಷ್ಟದ ಸಂಖ್ಯೆ 5 ಆಗುತ್ತೆ. ಹಾಗೂ ಬಣ್ಣ ನೀಲಿ ಅಂದರೆ ಕೆಲವು ಬ್ಲೂ ಬಣ್ಣ ಆಗುತ್ತೆ, ಶುಭ ಆಗುತ್ತೆ, ಒಳ್ಳೆಯದಾಗಲಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ನನಗೆ ಯಾವುದೇ ಉದ್ಯೋಗ ಇಲ್ಲ, ಯಾವುದು ಕೆಲಸ ಕಾರ್ಯ ಇಲ್ವಲ್ಲ ಅಂತ ತುಂಬ ಯೋಚನೆ ಮಾಡಿ 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 ಕೊರಗ್ತಾ ಇದ್ದೀರಾ. ಆದರೆ ಆ ಕೊರಗು ನಿಮ್ಮ ಒಂದು ಜೀವನ, ನಿಮ್ಮ ಒಂದು ಮನಸ್ಸು, ನಿಮ್ಮ ಒಂದು ಸ್ಥೈರ್ಯನೇ ಕುಗ್ಗಿಸ್ತಾ ಇದೆ. ಹಾಗಾಗಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಒಂದು ಕೊರಗಿಂದ ನೀವು ಹೊರಡೆ ಬರೋಕ್ಕಾಗ್ತಾ ಇಲ್ಲ. ಅದರಿಂದ ದೇವ್ರನ್ನ ಆಶೀರ್ವಾದ ತಗೊಳ್ಳಿ. ಆ ದೇವ್ರಿಗೆ ಮೊರೆ ಹೋಗಿ ಖಂಡಿತ
ನಿಮಗೆ ಮುಂದೆ ಒಂದು ಯಶಸ್ಸು ಸಿಗುತ್ತೆ. ನೀವು ಮಾಡಿದ್ದು ಕೆಲವೊಂದು ಪ್ರಯತ್ನ ಪಟ್ಟಾಗ ಆ ಪ್ರಯತ್ನ ತಕ್ಕನಾಗಿ ನಿಮಗೆ ಫಲ ಸಿಕ್ಕಿ ಸಿಗುತ್ತೆ. ಪ್ರಯತ್ನ ಮಾಡಿ, ಭಗವಂತನ ಮೊರೆ ಹೋಗಿ, ಆ ಭಗವಂತ ನಿಮ್ಮ ಕಣ್ಣು ತೆರೆದೇ ತೆರೀತಾನೆ, ಶುಭ ಆಗುತ್ತೆ. ಈ ದಿನ ನಿಮ್ಮ ಅದೃಷ್ಟದ ಸಂಖ್ಯೆ ನಂಬರ್ 4 ಆಗುತ್ತೆ, ನಿಮ್ಮ ಬಣ್ಣ ಬಿಳಿ ಬಣ್ಣ ಆಗುತ್ತೆ, ಶುಭ ಆಗುತ್ತೆ, ಒಳ್ಳೆಯದಾಗಲಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಇವತ್ತಿಗೆ ತುಲಾರಾಶಿಯವರು ಕೆಲವು ಜಾಗ ಬದಲಾವಣೆ ಆಗ್ಬೋದು, ನೀವು ಮಾಡುವಂಥ ಉದ್ಯೋಗದಲ್ಲಿ ಕೆಲವು ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ನೀವು ಮಾಡುವ ಒಂದು ಕೆಲಸ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಕೂಡ ಆಗ್ಬೋದು. ಹಾಗಾಗಿ ಇವತ್ತು ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಒಂದು ಒಳ್ಳೆಯ ಪ್ರಶಂಸೆ ಕೊಡುವಂಥ ಕೆಲವು ಸೀನಿಯರ್ಸ್, ಅಂದರೆ ನಿಮಗಿಂತ ಒಂದು ಹೆಚ್ಚಿನ ಅಧಿಕಾರಿಗಳು ನಿಮ್ಮನ್ನು ಒಂದು ಹೊಗಳ್ಬೋದು. ಹಾಗಾಗಿ ಕೆಲವೊಂದು ಸ್ವಲ್ಪ ಖುಷಿ, ತುಂಬ ಶಾಂತವಾಗಿ, ಕೆಲವು ತುಂಬ ಕೋಪಗೊಳ್ಳದೆ ನೀವು ಮಾಡೋ ಕೆಲಸದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಲಾಭ ಪಡೆಯಬಹುದು. ದುಡುಕಬೇಡಿ, ತುಂಬ ದುಡುಕುವಂಥ ಸ್ವಭಾವ ಆಗ್ಬೋದು ಈ ದಿನ, ಆದರೂ ಕೂಡ ಸ್ವಲ್ಪ ಶಾಂತತೆ ಸಮಾಧಾನವಾಗಿರಲಿ, ಒಳ್ಳೆಯದಾಗುತ್ತೆ. ಇವತ್ತು ನಿಮ್ಮ ಒಂದು ಕೆಲವು ಫೈನಾನ್ಸ್ ವಿಷಯದಲ್ಲಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಬೇರೆ ಯಾವುದೋ ಕಡೆಯಿಂದ ನಿಮಗೆ ಸ್ವಲ್ಪ ಅಮೌಂಟ್ ಬರ್ಬೋದು, ಅಮೌಂಟ್ ಬರುವಂಥ ದಿನ ಆಗ್ಬೋದು, ಶುಭ ಆಗುತ್ತೆ, ಒಳ್ಳೆಯದಾಗಲಿ. ನಿಮ್ಮ ಈ ಒಂದು ಅದೃಷ್ಟದ ಸಂಖ್ಯೆ ನಂಬರ್ 8 ಆಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಸ್ಕೈ ಬ್ಲೂ ಆಗುತ್ತೆ, ಆಕಾಶ ನೀರಾಗುತ್ತೆ, ಒಳ್ಳೆಯದಾಗಲಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ನೀವು ಮಾಡುವಂಥ ಕಾರ್ಯ, ಅಂದರೆ ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕಂತ ಹೇಳಿದ್ರೆ ಅದು ಮಾಡೋಕ್ಕೆ ಹೋಗಬೇಡಿ ಅಪ್ಪಿ ತಪ್ಪಿ. ಯಾಕಂದರೆ ನೀವು ಮಾಡೋಕ್ಕೆ ಹೋದ್ರೆ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ಬೋದು, ಅದು ಹೇಗಿದೆ ಹಾಗೇ ಇರಲಿ. ಯಾಕಂದರೆ ನೀವು ಮಾಡುವಂಥ ಕೆಲಸ ಅಷ್ಟು ಪ್ರಗತಿ ಆಗ್ತಾ ಇಲ್ಲ ಈಗ. ಯಾಕಂದರೆ ನಿಮ್ಮ ಒಂದು ವೃಶ್ಚಿಕ ರಾಶಿಗೆ ಶನಿ ಮಹಾರಾಜರು ದೃಷ್ಟಿ ಇರಬೇಕಾದ್ರೆ ಕೆಲವು ಸ್ವಲ್ಪ ಶಾಂತ ಸಮಾಧಾನವಾಗಿ ಮಾಡಿ, ಯಾಕಂದರೆ ಶನೀಶ್ವರ ಒಂದು ಸ್ತೋತ್ರ ಜಪ ಮಾಡಿ, ಅಥವಾ ಆಂಜನೇಯ ಸ್ವಾಮಿಗೆ ಹೋಗಿ ಎಳ್ಳು ದೀಪ ಹಚ್ಚಿ ಬನ್ನಿ. ಯಾಕಂದರೆ ಈ ದಿನ ಶನೀಶ್ವರೊಂದು ದೃಷ್ಟಿ ನಿಮ್ಮ ಮೇಲೆ ತುಂಬ ಇದೆ. ಹಾಗಾಗಿ ಇವತ್ತಿಗೆ ಸ್ವಲ್ಪ ಪ್ರಮಾಣದಲ್ಲಿ ನೀವು ಎಷ್ಟು ಶನಿದೇವ್ರನ್ನ ಒಂದು ಪೂಜೆ ಆರಾಧನೆ ಮಾಡ್ತೀರಾ ಅದು ಒಳ್ಳೆಯದಾಗುತ್ತೆ. ಯಾವುದೇ ಕೆಲಸ ಬೇರೆ ಕೆಲಸ ಚೇಂಜ್ ಮಾಡಿಕೊಂಡು ಲಾಸ್ ಮಾಡ್ಕೊಳ್ಳೋದು ಬೇಡ, ಒಳ್ಳೆಯದಾಗಲಿ. ನಿಮ್ಮ ಈ ದಿನ ಅದೃಷ್ಟದ ಸಂಖ್ಯೆ ನಂಬರ್ 3 ಆಗುತ್ತೆ, ಹಾಗೂ ಬಣ್ಣ ಕಪ್ಪು ಬಣ್ಣ ಆಗುತ್ತೆ, ಶುಭ ಆಗಲಿ, ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯಲ್ಲಿ ಇವತ್ತು ನಿಮ್ಮ ವೃಥ ನಿಮ್ಮ ಜೀವನದಲ್ಲಿ ಈ ದಿನ ಅಪವಾದಕ್ಕೀಡಾಗ್ತೀರಾ, ನಿಂದನೆಗೊಳಗಾಗ್ತೀರಾ. ನಿಮ್ಮ ಮೇಲೆ ಬೇಕಂತ ನಿಮ್ಮ ಕೆಲವೊಂದು ಜನ, ನಿಮ್ಮ ಹಿತೇಶಿ ಇರ್ಬೋದು, ಮಿತ್ರ ಇರ್ಬೋದು, ಬಂಧು ಬಾಂಧವರು ಇರ್ಬೋದು, ವೃಥ ನಿಮ್ಮನ್ನು ನಿಂದನೆ ಮಾಡ್ಬೋದು. ಯಾಕಂದರೆ ಧನುಸು ರಾಶಿ ಶನಿ ಮಹಾರಾಜರು ಆ ಒಂದು ನಿಮ್ಮ ಈ ರೀತಿ ಮಾಡುವಂಥದ್ದು ದೃಷ್ಟಿ ಭಾಳ ಇರುತ್ತೆ. ಹಾಗಾಗಿ ಶನೀಶ್ವರನ ಒಂದು ಸ್ತೋತ್ರ ಜಪ ಮಾಡಿ, ಹಾಗೂ ನೀವು ಎಲ್ಲಿಗಾರು ಹೋಗಬೇಕಾದ್ರೆ, ಪ್ರಯಾಣ ಮಾಡಬೇಕಾದ್ರೆ ತೊಗರಿಬೇಳೆ ಅಥವಾ ಉದ್ದಿನ ಬೇಳೆ ಸ್ವಲ್ಪ ಇಟ್ಕೊಂಡು ಹೋಗಿ, ತುಂಬ ಒಳ್ಳೆಯದಾಗುತ್ತೆ, ಶುಭ ಆಗಲಿ, ಒಳ್ಳೆಯದಾಗಲಿ. ಹಾಗೂ ಈ ದಿನ ನಿಮ್ಮ ಅದೃಷ್ಟದ ಸಂಖ್ಯೆ ನಂಬರ್ 5 ಆಗುತ್ತೆ, ಬಣ್ಣ ಕಪ್ಪು ಬಣ್ಣ ಆಗುತ್ತೆ, ಶುಭ ಆಗುತ್ತೆ, ಒಳ್ಳೆಯದಾಗಲಿ. ಮುಂದಿನ ರಾಶಿ ಮಕರ ರಾಶಿ. ಈ ಮಕರ ರಾಶಿ ನೀವು ಮಾಡುವಂಥ ಉದ್ಯೋಗ ಕಾರ್ಯ ವೈಖರಿ, ನಿಮ್ಮ ಒಂದು ಪರ್ಫೆಕ್ಟ್ ಕೆಲವು ವರ್ಕ್ ಏನು ಮಾಡ್ತಿರಲ್ಲ, ಆ ಒಂದು ಮಾಡೋ ವರ್ಕಲ್ಲಿ ನಿಯತ್ತಾಗಿ ಕೆಲಸ ಮಾಡ್ತಾ ಇರ್ತೀರ. ಹೀಗಾಗಿ ನಿಮಗಿಂತ ಸೀನಿಯರ್ ಅಧಿಕಾರಿಗಳು, ಮೇಲ್ದರ್ಜೆ ಅಧಿಕಾರಿಗಳು ನಿಮ್ಮನ್ನು ತುಂಬ ಗೌರವದಿಂದ ನೋಡ್ತಾರೆ, ತುಂಬ ಪ್ರಶಂಸೆ ಪಡ್ತಾರೆ, ಹಾಗೂ ನಿಮ್ಮನ್ನು ಒಂದು ಒಳ್ಳೆ ರೆಸ್ಪೆಕ್ಟಿಂದ ನಿಮ್ಮ ಜೊತೆ ಒಂದು ಮಿಂಗಲಾಗಿ ಆತ್ಮೀಯರಾಗ್ತಾ ಹೋಗ್ತಾರೆ. ಕೆಲವೊಂದು ಜನ ನಿಮಗೆ ಆಗ್ತಿರೋರು ನಿಮ್ಮನ್ನು ಕೆಟ್ಟ ಹೀಯಾಳಿಕೆಯಿಂದ ನಿಮ್ಮನ್ನು ಅಗೌರವ ತೋರಿಸೋದು ಚಾನ್ಸ್ ಇರುತ್ತೆ. ಹಾಗಾಗಿ ನಿಮಗೆ ಯಾವುದೇ ರೀತಿ ಇದ್ದರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಅವ್ರ ಜೊತೆ ಮಾತಾಡಿ, ಅಂಥವ್ರ ಜೊತೆ ನಿಮ್ಮ ಒಂದು ಬುದ್ಧಿವಂತಿಕೆಯಿಂದ, ನಿಮ್ಮ ಒಂದು ಚಾಣಾಕ್ಷ ಒಂದು ಬುದ್ಧಿವಂತಿಕೆಯಿಂದ ಅವ್ರನ್ನ ಎಲ್ಲಿಡಬೇಕು ಅಲ್ಲಿಡಬೇಕು. ಅಂಥವರು ಕೆಲವು ದೂರ ಇದ್ದಷ್ಟು ಅದು ನಿಮಗೂ ಒಳ್ಳೆಯದು, ನಿಮ್ಮ ಒಂದು ಕೆಲಸ ಕಾರ್ಯಕ್ಕೂ ತುಂಬ ಒಳ್ಳೆಯದಾಗುತ್ತೆ. ಈ ದಿನ ನಿಮ್ಮ ಅದೃಷ್ಟದ ಸಂಖ್ಯೆ ನಂಬರ್ 1 ಆಗುತ್ತೆ, ನಿಮ್ಮ ಬಣ್ಣ ಹಳದಿ ಬಣ್ಣ ಆಗುತ್ತೆ, ಶುಭ ಆಗುತ್ತೆ, ಒಳ್ಳೆಯದಾಗಲಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ನೀವು ಇವತ್ತು ತುಂಬ ವಿಶೇಷವಾಗಿರುವಂಥ ದಿನ ನಿಮಗೆ. ನಿಮ್ಮ ಇಡೀ ಕುಟುಂಬದವರು, ನಿಮ್ಮ ಇಡೀ ಕುಟುಂಬದ ಸದಸ್ಯರು, ನಿಮ್ಮ ಮನೆಯಲ್ಲಿರುವಂಥವರೆಲ್ಲರೂ ನಿಮಗೆ ತುಂಬ ಒಂದು ಸಪೋರ್ಟ್ ಕೊಡ್ತಾರೆ, ತುಂಬ ಸಪೋರ್ಟಾಗಿ ನಿಂತಿರ್ತಾರೆ. ನೀವು ಏನೇ ಒಂದು ಕೆಲಸ ಮಾಡೋ ಕೂಡ, ಏನೇ ಒಂದು ಮಾತುಕತೆ ಆದರೂ ಕೂಡ
ನಿಮ್ಮ ಜೊತೆ ತುಂಬ ಮಿಂಗಲಾಗಿ ನೀವು ಮಾಡೋ ಕೆಲಸಕ್ಕೆ ತುಂಬ ಸಪೋರ್ಟಿಂಗ್ ಇರ್ತಾರೆ. ಹಾಗಾಗಿ ಈ ದಿನ ನಿಮಗೆ ತುಂಬ ಒಳ್ಳೆಯ ದಿನ. ಹಾಗೂ ಈ ದಿನದಲ್ಲಿ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ತುಂಬ ಉತ್ತಮವಾಗಿರುತ್ತೆ, ನೀವು ಮಾಡೋ ಕೆಲಸಕ್ಕೂ ತುಂಬ ಲಾಭ ಆಗುತ್ತೆ. ಹಾಗೂ ನಿಮ್ಮ ಮನೆಯಲ್ಲಿ ಕೆಲವರಿಗೆ ತುಂಬ ಬರುವಂಥ ಕೆಲವು ವ್ಯಕ್ತಿಗಳು ಬಂಧು ಬಾಂಧವರು ಬರ್ಬೋದು, ಅವ್ರ ಜೊತೆ ತುಂಬ ಒಂದು ಸಂತೋಷವಾಗಿ ಅವ್ರನ್ನ ಸ್ವಾಗತ ಮಾಡ್ತೀರಾ, ಅತಿಥಿ ಸತ್ಕಾರ ಮಾಡ್ತೀರಾ, ತುಂಬ ಚೆನ್ನಾಗಿ ಅವ್ರಿಗೊಂದು ಬರಮಾಡ್ಕೊಳ್ತೀರಾ. ಈ ದಿನ ನಿಮಗೆ ಉತ್ತಮವಾಗಿರೋದು. ಹಾಗೂ ಈ ದಿನದಲ್ಲಿ ನಿಮ್ಮ ಒಂದು ಮನೆತನದಲ್ಲಿ ತುಂಬ ಲವಲವಿಕೆ ಸಂತೋಷವಾಗಿರುವಂಥದ್ದು ಕಂಡುಬರುತ್ತೆ. ಈ ದಿನದ ಅದೃಷ್ಟದ ಸಂಖ್ಯೆ ನಂಬರ್ 8 ಆಗುತ್ತೆ, ಬಣ್ಣ ಬಿಳಿ ಬಣ್ಣ ಆಗುತ್ತೆ. ಶುಭ ಆಗಲಿ, ಒಳ್ಳೆಯದಾಗುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತು ನೀವು ಏನು ತೊಗೊಂಡಿರ್ತ ಡಿಸಿಷನ್ನು ಆ ಡಿಸಿಷನ್ನು ಕರೆಕ್ಟಾಗಿರುತ್ತೆ. ನೀವು ತೊಗೊಂಡಿರೋ ಒಂದು ನಿರ್ಧಾರ ನಿಮ್ಮ ಮನಸ್ಸಿಗೂ ಮತ್ತು ನಿಮ್ಮ ಬುದ್ಧಿವಂತಕ್ಕೂ ಕರೆಕ್ಟ್ ನಿರ್ಧಾರ ಇರುತ್ತೆ. ಹಾಗಾಗಿ ಇನ್ನೊಂದು ಕೆಲವೊಬ್ಬರು ನಿರ್ಧಾರ ಕೂಡ ನಾವು ಅದನ್ನು ತೊಗೊಬೇಕಾಗುತ್ತೆ. ನಮ್ಮ ನಿರ್ಧಾರ ಚೆನ್ನಾಗಿದೆ ಅಂತ ಇನ್ನೊಬ್ಬರು ನಿರ್ಧಾರ ನಾವು ನೆಗ್ಲೆಕ್ಟ್ ಮಾಡೋದು ತಪ್ಪಾಗುತ್ತೆ. ಹಾಗಾಗಿ ಅವ್ರದ್ದು ನಿರ್ಧಾರ ಏನಿದೆ ಅಂತ ಡಿಸಿಷನ್ ತೊಗೊಂಡು, ಇಬ್ಬರದ್ದು ವಿಚಾರ ಏನಿದೆ ಅಂತ ತೊಗೊಂಡು ಕೆಲಸ ಮಾಡಿ ತುಂಬ ಲಾಭ ಆಗುತ್ತೆ. ಹಾಗೂ ಈ ದಿನ ನಿಮ್ಮ ತಾಯಿಯವರ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದಿರುತ್ತೆ, ಸ್ವಲ್ಪ ಜಾಗೃತಿ ಇರಿ. ಹಾಗೂ ಈ ದಿನದಲ್ಲಿ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ತುಂಬ ಉತ್ತಮವಾಗಿದೆ. ಶುಭ ಆಗಲಿ. ಇವತ್ತು ನಿಮ್ಮ ಅದೃಷ್ಟದ ಸಂಖ್ಯೆ ನಂಬರ್ 5 ಆಗುತ್ತೆ, ಬಣ್ಣ ಕೆಂಪು ಬಣ್ಣ ಆಗುತ್ತೆ. ಶುಭ ಆಗಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ಭೂಮಿ ವಿಷಯ ಇರ್ಬೋದು, ಕೋರ್ಟ್ ಕಚೇರಿ ಇರ್ಬೋದು, ಹಾಗೂ ಪ್ರೀತಿ ಪ್ರೇಮ ಇರ್ಬೋದು, ಸ್ತ್ರೀ ಹಾಗೂ ಪುರುಷ ವಶೀಕರಣ ಪೂಜೆ ಇರ್ಬೋದು, ಯಾವುದೇ ಸಮಸ್ಯೆ ಇರಲಿ ಆ ಸಮಸ್ಯೆನ ವಾಟ್ಸಪ್ಗೆ ವಾಟ್ಸಪ್ ಮಾಡಿ ಆ ಸಮಸ್ಯೆಗೆ ಸೂಕ್ತವಾದ ಪರಿಹಾರ ಕೊಡ್ತೀವಿ. ವಾಟ್ಸಪ್ ನಂಬರ್ 9990606046 ವಾಟ್ಸಪ್ ಮಾಡಿ ನಿಮ್ಮ ಸಮಸ್ಯೆಗೆ ಸಂಪೂರ್ಣವಾಗಿ 100%, 100%ಗೆ ಪರಿಹಾರ ಕೊಡ್ತೀವಿ. ನಮಸ್ಕಾರ.